ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ತುಮಕೂರಿನಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿ ಅವರ ಪರ ಪ್ರಚಾರ ನಡೆಸಿದರು. ಭಿನ್ನಾಭಿಪ್ರಾಯ, ಜಾತಿ ಮರೆತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿರವರಿಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಗೆಲ್ಲಿಸಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪರವರು ಶಿಕ್ಷಕ ಮತದಾರರಲ್ಲಿ ಮನವಿ ಮಾಡಿಕೊಂಡರು. ತುಮಕೂರಿನಲ್ಲಿ ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ವೈಎ ನಾರಾಯಣಸ್ವಾಮಿರವರ ಪರವಾಗಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯಡಿಯೂರಪ್ಪ ಮಾತನಾಡಿದರು. ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿಯವರನ್ನು ಗೆಲ್ಲಿಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಮತ್ತಷ್ಟು ಬಲ ನೀಡಬೇಕೆಂದು ಯಡಿಯೂರಪ್ಪ ಕೋರಿದರು. ಈ ಕ್ಷೇತ್ರದಿಂದ ಮೊದಲ ಅಭ್ಯರ್ಥಿಯಾಗಿದ್ದ ಹಾಲನೂರು ಲೇಪಾಕ್ಷಿರವರನ್ನು ಅನಿವಾರ್ಯ ಕಾರಣಗಳಿಂದ ಬದಲಾಯಿಸಿ ನಾರಾಯಣಸ್ವಾಮಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು ಎಂದರು. ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿದ್ದಾಗ ಶಿಕ್ಷಣ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರಲ್ಲದೆ ಶಿಕ್ಷಕರು ಮತ್ತು ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾದರೆಂದು ಟೀಕಿಸಿದರು. ತಾವು ಮುಖ್ಯಮಂತ್ರಿಯಾಗಿದ್ದಾಗ ಶಿಕ್ಷಕರು ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡಿದ್ದಲ್ಲದೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಿದ್ದಾಗಿ ತಿಳಿಸಿದರು. ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಲಾಗಿದ್ದ 4,000 ಕೋಟಿಯಿಂದ 18,000 ಕೋಟಿಗೆ ಏರಿಕೆ ಮಾಡಿದ್ದಾಗಿ ಯಡಿಯೂರಪ್ಪ ಹೇಳಿದರು. ರಾಜ್ಯದಲ್ಲಿ ಅವಕಾಶವಾದಿ ರಾಜಕಾರಣ ಜಾಸ್ತಿಯಾಗಿದ್ದು ಬಹುಮತವಿಲ್ಲದ ಜೆಡಿಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ಅಧಿಕಾರ ಹಿಡಿಯುವ ಮೂಲಕ ಅವಕಾಶವಾದಿ ರಾಜಕಾರಣ ಮಾಡುತ್ತಿದ್ದಾರೆಂದು ಟೀಕಿಸಿದರು. ರಾಜ್ಯದಲ್ಲಿರುವ ಮೈತ್ರಿ ಸರ್ಕಾರದಲ್ಲೇ ಈಗಾಗಲೇ ಗೊಂದಲಗಳು ಆರಂಭವಾಗಿದ್ದು ಇದು ಟಿವಿಗಳಲ್ಲಿ ಬಿತ್ತರವಾಗುತ್ತಿದ್ದು ರಾಜ್ಯದ ಜನತೆ ನೋಡುತ್ತಿದ್ದಾರೆ. ನಾನು ಸಹ ರಾಜಕೀಯ ವಿದ್ಯಮಾನ ಹಾಗೂ ಗೊಂದಲಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೇನೆ ಎಂದು ಯಡಿಯೂರಪ್ಪ ಹೇಳಿದರು. ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಮಾತನಾಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಶಿಕ್ಷಣ ಕ್ಷೇತ್ರವನ್ನು ಕ್ರಾಂತಿಕಾರಕವಾಗಿ ಬದಲಾವಣೆ ಮಾಡಿದ್ದರೆಂದು ಹೇಳಿದರು. ಶಿಕ್ಷಕರು, ಉಪನ್ಯಾಸಕರು ಹಾಗೂ ಶಿಕ್ಷಣ ಸಂಸ್ಥೆಗಳ ಜೊತೆ ಕಳೆದ 14 ವರ್ಷಗಳಿಂದ ನಿಕಟ ಸಂಪರ್ಕ ಹೊಂದಿದ್ದು ಈ ಬಾರಿಯೂ ಚುನಾವಣೆಯಲ್ಲಿ ತಮ್ಮನ್ನು ಮರು ಆಯ್ಕೆ ಮಾಡಬೇಕೆಂದು ನಾರಾಯಣಸ್ವಾಮಿ ಕೋರಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಜೊತೆಗೆ ಯಡಿಯೂರಪ್ಪರವರನ್ನು ನೋಡಿ ಮತನೀಡಬೇಕೆಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಈ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳಿಲ್ಲ. ಶಿಕ್ಷಕ ಮತದಾರರು ಬಿಜೆಪಿ ಅಭ್ಯರ್ಥಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡುವ ಮೂಲಕ ಆಯ್ಕೆ ಮಾಡಬೇಕೆಂದು ಕೋರಿದರು.
ಶಾಸಕರಾದ ಜ್ಯೋತಿ ಗಣೇಶ್, ಮಾಜಿ ಶಾಸಕರಾದ ಬಿ ಸುರೇಶ್ ಗೌಡ, ಡಾ ಎಂ ಆರ್ ಹುಲಿನಾಯ್ಕರ್, ಬಿಜೆಪಿ ಮುಖಂಡರುಗಳಾದ ಡಿ ಕೃಷ್ಣಕುಮಾರ್, ಎಸ್ ಆರ್ ಗೌಡ, ಬೆಟ್ಟಸ್ವಾಮಿ, ಪೆಪ್ಸಿ ಬಸವರಾಜು, ಲಕ್ಷ್ಮೀಶ್, ವೈ ಎಚ್ ಹುಚ್ಚಯ್ಯ, ಹೆಬ್ಬಾಕರ್ ರವಿಕುಮಾರ್, ಟಿಆರ್ ಸದಾಶಿವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಚುನಾವಣಾ ಪ್ರಚಾರ ಸಭೆಗೆ ಜಿಲ್ಲೆಯ ಎಲ್ಲೆಡೆಯಿಂದ ನೂರಾರು ಶಿಕ್ಷಕ ಮತದಾರರು ಆಗಮಿಸಿದ್ದರು. ನಿರಂತರ ಹೋರಾಟ, ಜನಸಂಪರ್ಕದ ಪರಿಣಾಮ ತಮ್ಮ ಗೆಲುವು ಸಾಧ್ಯವಾಯಿತು ಎಂದು ಮಧುಗಿರಿ ಶಾಸಕ ವೀರಭದ್ರಯ್ಯ ಹೇಳಿದ್ದಾರೆ. ನಿರಂತರ ಹೋರಾಟ ಹಾಗೂ ಜನರ ವಿಶ್ವಾಸದಿಂದಾಗಿ ಗೆಲುವು ಸಾಧಿಸಿದ್ದು, ಈ ನನ್ನ ಗೆಲುವು ಮಧುಗಿರಿಯಲ್ಲಿ ಚರಿತ್ರೆ ದಾಖಲೆಯಾಗಿದೆ ಎಂದು ಜೆಡಿಎಸ್ನ ನೂತನ ಶಾಸಕ ಎಂಬಿ ವೀರಭದ್ರಯ್ಯ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವೀರಭದ್ರಯ್ಯರವರು, ಮಧುಗಿರಿ ಕ್ಷೇತ್ರದಲ್ಲಿ ಕಳೆದ 5 ವರ್ಷಗಳಿಂದ ನಿರಂತರ ಹೋರಾಟ ಹಾಗೂ ಸಾರ್ವಜನಿಕರ ಸಮಸ್ಯೆಗಳ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಜನರ ವಿಶ್ವಾಸ ಪಡೆದು ಗೆಲುವು ಸಾಧಿಸಲು ಸಾಧ್ಯವಾಯಿತೆಂದು ಹೇಳಿದರು. ಸದಾ ಜನರ ಮಧ್ಯೆ ಇದ್ದು ಅವರ ಒಡನಾಟ ಬೆಳೆಸಿಕೊಂಡಿದ್ದಾಗಿ ಹೇಳಿದ ವೀರಭದ್ರಯ್ಯ, ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಜೆಡಿಎಸ್ ಎಂಬ ಭಾವನೆಯಿತ್ತು. ಈಗ ಎಲ್ಲ ಮತದಾರರು ಒಂದೇ, ಆದ್ದರಿಂದ ಎಲ್ಲರೂ ಅಭಿವೃದ್ದಿಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಹಿಂದೆ ಅಕ್ಕ ಅವ್ರನ್ನ ಗೆಲ್ಸಿದ್ರಿ, ಅವಕಾಶ ಬಂದಾಗ ನಾವು ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವ್ರನ್ನು ಉಪಯೋಗಿಸ್ಕೊಂಡು ಇವತ್ತು ಮಧುಗಿರಿ ಕ್ಷೇತ್ರವನ್ನು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾದಂಥ ರೀತಿಯಲ್ಲಿ ಕಟ್ಟಲಿಕ್ಕೆ ಕಾಯ ವಾಚ ಮನಸ ಪ್ರಯತ್ನ ಮಾಡ್ತೀನಿ. ಅಭಿವೃದ್ಧಿ ಒಂದು ಕಡೆ ಇರಲಿ, ಮೊದಲು ಶಾಂತಿ ಇರಬೇಕು, ಮೊದಲು ಕ್ಷೇತ್ರದಲ್ಲಿ ಶಾಂತಿ ನೆಲೆಸಬೇಕು. ನಾನೀಗಾಗಲೇ ನಮ್ಮ ಕ್ಷೇತ್ರದ ಜನತೆಗೆ ವಿನಂತಿ ಮಾಡಿದ್ದೀನಿ, ಇವರು ಕಾಂಗ್ರೆಸ್ನವರು ಇವರು ಬಿಜೆಪಿನವರು ಅನ್ನೋದು ಮರೆತುಬಿಡಿ. ಹೊಸ ಶಕೆ ಶುರುವಾಗಲಿ, ಓನ್ಲಿ ಚುನಾವಣೆ ಟೈಮ್ನಲ್ಲಿ ಕಾಂಗ್ರೆಸ್ಸು ಜೆಡಿಎಸ್ಸು ಬಿಜೆಪಿ ಅಂತ ಮಾತಾಡೋಣ. ನಾನು ಎಲ್ಲರೂ ಸಹ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಕಾಂಗ್ರೆಸ್ ಕ್ಷೇತ್ರದಲ್ಲಿ ದ್ವೇಷ ಅಸೂಯೆ ಬಿಟ್ಟು ಶಾಂತಿಗೆ ಹೆಚ್ಚು ಒತ್ತು ನೀಡಬೇಕೆಂದು ವೀರಭದ್ರಯ್ಯ ಹೇಳಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರ ಪತ್ನಿ ರಾಜಲಕ್ಷ್ಮಿ ಸ್ಮರಣಾರ್ಥ ಅನ್ನ ನೀಡಿದ ಅಮ್ಮ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬರಗೂರು ರಾಮಚಂದ್ರಪ್ಪ ನಾಡು ಕಂಡ ಶ್ರೇಷ್ಠ ಕವಿ, ಅದ್ಭುತ ಚಿಂತಕ. ಇವರ ಸಾಹಿತ್ಯ ಕೃಷಿಗೆ ಬೇರೆ ಸಾಟಿಯೇ ಇಲ್ಲ. ಪ್ರಾಧ್ಯಾಪಕರಾಗಿ, ಸಾಹಿತಿಯಾಗಿ, ಚಿತ್ರ ನಿರ್ದೇಶಕರಾಗಿ ಬರಗೂರು ರಾಮಚಂದ್ರಪ್ಪ ಮಾಡಿದ ಸಾಧನೆ ಅನನ್ಯ. ಇವರ ಸಾಧನೆಯ ಹಿಂದೆ ಪತ್ನಿ ರಾಜಲಕ್ಷ್ಮಿ ಅವರ ಪ್ರೋತ್ಸಾಹ, ಶ್ರಮ ಬಹಳಷ್ಟಿದೆ. ಇಂತಹ ಶ್ರೇಷ್ಠ ತಾಯಿ ಈಗ ನೆನಪು ಮಾತ್ರ. ರಾಮಚಂದ್ರಪ್ಪ ಅವರ ಒಡನಾಡಿಗಳು, ರಾಜಲಕ್ಷ್ಮಿ ಅವರ ಕೈ ತುತ್ತು ತಿಂದು ಬೆಳೆದವರೆಲ್ಲ ಸೇರಿ ತುಮಕೂರಿನ ಕನ್ನಡ ಭವನದಲ್ಲಿ ಅನ್ನ ನೀಡಿದ ಅಮ್ಮ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ತಾಯಿಯ ಸೇವೆ ಸ್ಮರಿಸಿದರು. ರಾಜಲಕ್ಷ್ಮಿ ಅವರು ಬರಗೂರು ರಾಮಚಂದ್ರಪ್ಪ ಅವರಿಗೆ ಮಡದಿಯಾಗಿ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಬದುಕಿನ ಪಯಣ ಸಾಗಿಸಿದ ಶ್ರೇಷ್ಠ ಮಹಿಳೆ. ಮನೆಗೆ ಬಂದವರನ್ನು ಉಪಚರಿಸುತ್ತಾ ಸಮಾಜಮುಖಿ ಚಿಂತನೆ ಮಾಡುತ್ತಿದ್ದರು. ಇಂತಹ ಅಮ್ಮ ಇಂದು ಇಲ್ಲವಾಗಿರುವುದು ನೋವಿನ ಸಂಗತಿ ಎಂದು ಹಲವರು ಸ್ಮರಿಸಿಕೊಂಡರು. ಇದೇ ವೇಳೆ ರಾಜಲಕ್ಷ್ಮಿ ಅವರ ಹೆಸರಿನಲ್ಲಿ ರ್ಯಾಂಕ್ ಬಂದ ಒಬ್ಬರಿಗೆ ಚಿನ್ನದ ಪದಕ ನೀಡಲು ರಾಮಚಂದ್ರಪ್ಪ ಕುಟುಂಬ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ 1 ಲಕ್ಷ ರೂಪಾಯಿ ಚೆಕ್ ವಿತರಿಸಿತು. ವಿಶ್ವವಿದ್ಯಾನಿಲಯದ ಡೀನ್ ರಾಜು ಚೆಕ್ ಸ್ವೀಕರಿಸಿದರು. ರಾಮಚಂದ್ರಪ್ಪ ಅವರ ಒಡನಾಡಿಗಳಾದ ನಾಗಮೋಹನ್ ದಾಸ್, ಜಿಎಸ್ ಶ್ರೀನಿವಾಸಯ್ಯ, ಸುಂದರ್ ರಾಜ್, ತೇಜಸ್ವಿ ಕಟ್ಟಿಮನಿ, ಡಾ ಸಿದ್ದರಾಜು, ಸೋಮಣ್ಣ, ಬಾಹಾ ರಾಮಕುಮಾರಿ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ರಾಜಲಕ್ಷ್ಮಿ ಅವರ ಕುರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಕೊಂಡ ವ್ಯಕ್ತಿಗಳು ತಮ್ಮ ಮನೆಯನ್ನು ಅದಮ್ಯ ಪ್ರೀತಿಯ ಮಡಿಲನ್ನು ಮಾಡಿಕೊಂಡಿರಬೇಕೆಂಬುದಕ್ಕೆ ಬರಗೂರರು ಒಂದು ಮಾದರಿಯಾಗಿದ್ದಾರೆ. ಸಂವೇದನೆ ಎಂಬ ಮನೆಯ ಭಾವಚೈತನ್ಯಕ್ಕೆ ಜೀವವಾಗಿದ್ದವರು ಅನ್ನ ನೀಡಿದ ಅಮ್ಮ ಶ್ರೀಮತಿ ರಾಜಲಕ್ಷ್ಮಿ ಬರಗೂರು ಅವರು. ರಾಜಲಕ್ಷ್ಮಿ ಬರಗೂರವರು ನಾಗೇಶ್ ರಾವ್ ಅವರ ಹಿರಿಯ ಮಗಳಾಗಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸಿದ್ದನಹಳ್ಳಿಯಲ್ಲಿ ಜನಿಸಿದರು. ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಗಿತ್ತು. ತುಮಕೂರಿನ ಸಿದ್ದಗಂಗಾ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಹಲವು ತಜ್ಞ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ನಡೆಸಿದರು. ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಸಿಟಿವಿಎಸ್, ಮೆಡಿಕಲ್ ಮತ್ತು ಸರ್ಜಿಕಲ್ ಅಂಕೋಲಜಿ, ನೆಫ್ರಾಲಜಿ, ಯೂರಾಲಜಿ, ಡಯಾಬಿಟಾಲಜಿ, ಪಲ್ಮನಾಲಜಿ, ರಾಮಟಾಲಜಿ, ಮನೋವೈದ್ಯಕೀಯ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಸ್ತ್ರೀರೋಗ ಮತ್ತಿತರೆ ಕಾಯಿಲೆಗಳ ತಪಾಸಣೆ ಮಾಡಲಾಯಿತು.
ಹೆಚ್ಚು ಜನರಿಗೆ ಆರೋಗ್ಯ ಸೇವೆ ದೊರೆಯಲಿ, ಆಸ್ಪತ್ರೆಯ ಆರೋಗ್ಯ ಸೌಲಭ್ಯ ಬಳಸಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾ ಪರಮೇಶ್ವರ್ ಹೇಳಿದರು. ಆರೋಗ್ಯ ತಪಾಸಣೆ ಜೊತೆಗೆ ಚಿಕಿತ್ಸೆ ನೀಡಲಾಗುತ್ತದೆ. ರಿಯಾಯಿತಿ ದರದಲ್ಲಿ ಔಷಧಿ ವಿತರಿಸಲಾಗುವುದೆಂದು ಹೇಳಿದರು. 50 ಹೆಚ್ಚು ನುರಿತ ವೈದ್ಯರಿಂದ ನಮ್ಮ ತುಮಕೂರಿನ ಜನಕ್ಕೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ. ವೈದ್ಯರ ದಿನಾಚರಣೆಯ ಅಂಗವಾಗಿ ನಾವು ಇದನ್ನು ಫ್ರೀ ಚೆಕಪ್ ಮಾಡ್ತಾ ಇದ್ದೀವಿ. ಅವ್ರಿಗೆಲ್ಲರಿಗೂ ನಾವು ಫ್ರೀ ಕನ್ಸಲ್ಟೇಷನ್ದಲ್ಲೇ ಫ್ರೀ ಚೆಕಪ್ಪು ಮತ್ತು ಇನ್ವೆಸ್ಟಿಗೇಷನ್ ಮತ್ತು ಫಾರ್ಮಸಿನಲ್ಲಿ 20% ಡಿಸ್ಕೌಂಟ್ ಕೊಟ್ಟು ಅವ್ರಿಗೆಲ್ಲರಿಗೂ ಅವನ್ನೆಲ್ಲ ಇದು ಮಾಡ್ತಾ ಇದ್ದೀವಿ. ಫ್ರೀ ತಪಾಸಣೆ ಮಾಡ್ತಾ ಇದ್ದೀವಿ. ಸೂಪರ್ ಸ್ಪೆಷಾಲಿಟಿ ಇದರಲ್ಲಿ ಕಾರ್ಡಿಯಾಕು, ಹೃದಯ ರೋಗ ತೊಂದರೆ ಇರತಕ್ಕಂಥ ಎಲ್ಲ, ಯಾವುದೇ ಹೃದಯ ರೋಗ ತೊಂದರೆ ಇರತಕ್ಕಂಥ ಜನಕ್ಕೆ 4 ಕಾರ್ಡಿಯಾಲಜಿಸ್ಟು ಅದನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ನರರೋಗ ತಜ್ಞರು ಮತ್ತು ನರರೋಗ ಶಸ್ತ್ರತಜ್ಞರು 8 ನರರೋಗ ತಜ್ಞರು ಮತ್ತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು. ತುಮಕೂರು ಸೇರಿದಂತೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಸಾವಿರಾರು ಜನ ಶಿಬಿರದ ಪ್ರಯೋಜನ ಪಡೆದರು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯಲ್ಲಿ ಶಾಸಕ ನಾರಾಯಣಸ್ವಾಮಿ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯಲ್ಲಿ ನೂತನ ಜೆಡಿಎಸ್ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ರವರು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಹಲವು ಗ್ರಾಮಗಳಿಗೆ ಭೇಟಿ ನೀಡಿದರು. ಆರುಹಳ್ಳಿ, ಬಿಜವಾರ, ಬೈರಾಪುರ, ದಂಡಿಕನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮತದಾರರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ನಾನು ಶಾಸಕನಾಗಿ ಮೊದಲ ಬಾರಿಗೆ ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ನನಗೆ ನೀವು ಹೆಚ್ಚಿನ ಮತ ನೀಡಿ ಆಯ್ಕೆ ಮಾಡಿದ್ದೀರಿ. ನಿಮ್ಮ ಗ್ರಾಮಕ್ಕೆ ಬೇಕಾದ ಅಭಿವೃದ್ಧಿ ಕೆಲಸಗಳನ್ನು ನಾನು ಖಂಡಿತವಾಗಿ ಮಾಡಿಕೊಡುತ್ತೇನೆ. ನನ್ನ ತಂದೆ ತಾಯಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಎಂದರು. ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ಬಂದಿದ್ದೇನೆ. ನನಗೆ ಮತ ನೀಡಿದ್ದಕ್ಕಾಗಿ ದನಗಡಲಿ ಗ್ರಾಮದ ಎಲ್ಲ ಅಣ್ಣ ತಮ್ಮದು ಅಕ್ಕ ತಂಗಿಯರಿಗೆ ಮತ್ತು ತಂದೆ ತಾಯಿಗಳಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ದೇನೇ ಕಷ್ಟ ಸುಖ ಇದ್ರು ನಮ್ಮ ಮುಖಂಡರುಗಳ ಪಕ್ಷದ ಅಧ್ಯಕ್ಷರು ಅವರ ಸನ್ನಿಧಾನಕ್ಕೆ ಮನವಿ ಸಲ್ಲಿಸಿ ನಿಮಗೆ ಆಗಬೇಕಾದಂತ ಕೆಲಸ ಕಾರ್ಯಗಳನ್ನು ತುರ್ತಾಗಿ ಮಾಡಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಈ ದನಗಡಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಹಗಲಿರಲು ಶ್ರಮಿಸ್ತೀವಿ ಅಂತ ಹೇಳಿ ಈ ಮೂಲಕ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯಬೇಕಾದರೆ ನಿಮ್ಮ ಸಹಕಾರವೂ ಮುಖ್ಯ. ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದರು. ಮುಖಂಡ ದಂಡಿಕನಹಳ್ಳಿ ನಾರಾಯಣಸ್ವಾಮಿ, ರವೀಂದ್ರ, ಚಿಕ್ಕನಹಳ್ಳಿ ಸುಬ್ಬಣ್ಣ, ಬೀರಪ್ಪ ಇತರರು ಇದ್ದರು. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ನಿವೃತ್ತ ಶಿಕ್ಷಣಾಧಿಕಾರಿ ಸಿದ್ದಲಿಂಗಯ್ಯ ನಿಧನರಾದರು. ತುಮಕೂರಿನ ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯ ನಿವೃತ್ತ ಶಿಕ್ಷಣಾಧಿಕಾರಿ ಸಿಎಸ್ ಸಿದ್ದಲಿಂಗಯ್ಯ ನಿರ್ದೇಶಕರು. ಇವರಿಗೆ 86 ವಯಸ್ಸಾಗಿತ್ತು. ಸಿಎಸ್ಎಸ್ ಹಿಂದೆ ಹೆಸರಾಗಿದ್ದ ಸಿದ್ದಲಿಂಗಯ್ಯ ಅವರು 1953 ಸಿದ್ದಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಆರಂಭಿಸಿದರು. ನಂತರ ಸಿದ್ದಗಂಗಾ ಜೂನಿಯರ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ 1991 ನಿವೃತ್ತಿ ಹೊಂದಿದರು. ಅಂದಿನಿಂದ ಶ್ರೀಮಠದ ಶಿಕ್ಷಣ ಸಂಸ್ಥೆಯ ಶಿಕ್ಷಣಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಸಿದ್ದಲಿಂಗಯ್ಯರ ಹುಟ್ಟೂರಾದ ದಾಬಸ್ಪೇಟೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. ಹುಳಿಯರಿನಲ್ಲಿ ಜನಪರ ಸಂಸ್ಕೃತಿ ಉತ್ಸವ ಏರ್ಪಾಡಾಗಿತ್ತು. ರಂಗಭೂಮಿ ಉಳಿವಿಗೆ ಎಲ್ಲರೂ ಶ್ರಮಿಸಬೇಕೆಂದು ಶಶಿಧರ ಅಡಪ ತಿಳಿಸಿದರು. ಪ್ರಸಿದ್ಧ ಆಂಗ್ಲ ಕವಿ ಶೇಕ್ಸ್ಪಿಯರ್ ಬದುಕಿನ ಬಗ್ಗೆ ನೀಡಿದ ವಾಕ್ಯನದಂತೆ ಜಗವೊಂದು ರಂಗಮಂದಿರ. ನಾವೆಲ್ಲರೂ ಪಾತ್ರಧಾರಿಗಳು. ಜೀವನದ ನಾಟಕ ಶಾಲೆಯಲ್ಲಿ ಉದರ ನಿಮಿತ್ತ ನಾನಾ ಪಾತ್ರ ನಿರ್ವಹಿಸುತ್ತೇವೆ. ಒಬ್ಬರಿಗೊಬ್ಬರು ಸ್ಪರ್ಧೆಗೆ ಬೀದವರ ರೀತಿ ಅಭಿನಯಿಸುತ್ತೇವೆ. ಹಾಗಾಗಿ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಕಲಾವಿದರಾಗಿದ್ದು ಆತ್ಮವಿಮರ್ಶೆ ಮಾಡಿಕೊಂಡಲ್ಲಿ ನಾವಾಡುವ ನಾಟಕ ತಿಳಿಯುತ್ತದೆ ಎಂದು ಹೆಸರಾಂತ ಕಲಾ ನಿರ್ದೇಶಕ ಶಶಿಧರ್ ಅಡಪ್ಪ ಹೇಳಿದರು. ಹುಳಿಯಾರು ಸಮೀಪದ ಕೋಡಿಪಾಳ್ಯದ ಶ್ರೀಮಾತಾ ಚಾರಿಟಬಲ್ ಟ್ರಸ್ಟ್ ಮತ್ತು ಬೆಂಗಳೂರಿನ ರಂಗಪಂಚಮಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ತಂಜಾವೂರಿನ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದ ಸಹಯೋಗದಲ್ಲಿ ಹುಳಿಯಾರಿನ ಕೋಡಿಪಾಳ್ಯದ ದಾನಿಯ ನಗರಿಯಲ್ಲಿನ ಸೇವಾಲಾಲ್ ಸಾಂಸ್ಕೃತಿಕ ಸದನದಲ್ಲಿ 4 ಕಾಲ ಏರ್ಪಡಿಸಿದ್ದ ಜನಪರ ಸಂಸ್ಕೃತಿ ಉತ್ಸವದ 2 ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮನುಷ್ಯ ಅಧಿಕಾರ ಹಣ ಅಂತಸ್ತಿನ ಸ್ಪರ್ಧಕ್ಕಾಗಿ ಆಡುವ ನಾಟಕದಿಂದ ಭಾಷೆ ಜಾತಿ ಧರ್ಮ ಬಡವ ಹೀಗೆ ಸಮಾಜ ಒಡೆಯಲ್ಪಡುತ್ತಿದೆ. ಇದು ನಾಗರಿಕ ಸಮಾಜದ ಅಪಾಯಕಾರಿ ಬೆಳವಣಿಗೆಯಾಗಿದೆ. ಈ ಪಿಡುಗುಗಳನ್ನು ಬಡಿದೋಡಿಸಿ ಸ್ಪರ್ಧೆಯಿಲ್ಲದೆ ದ್ವೇಷವಿಲ್ಲದ ಸ್ವಾರ್ಥವಿಲ್ಲದ ಸಮಾಜ ಕಟ್ಟಬೇಕಿದೆ. ಈ ನಿಟ್ಟನಲ್ಲಿ ರಂಗಭೂಮಿಯ ಪಾತ್ರ ಪ್ರಮುಖವಾದದ್ದು. ಸ್ನೇಹ ಪ್ರೀತಿ ಶಾಂತಿ ನೆಮ್ಮದಿ ವಿಶ್ವಾಸದಿಂದ ಬದುಕು ಕಟ್ಟುವ ಕಥಾವಸ್ತುವಿನ ನಾಟಕಗಳು ಪ್ರದರ್ಶನಗೊಳ್ಳಬೇಕಿದೆ ಎಂದರು. ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಅವರ ಕಷ್ಟ ಕಾರ್ಪಣ್ಯಗಳ ಜೊತೆಗೆ ಹೋರಾಟ ಮಾಡಿ ಅವರ ಬದುಕನ್ನು ಹಸನಾಗಿ ಮಾಡತಕ್ಕಂಥ
ನಮ್ಮ ಎಲ್ಲಾ ಹಿರಿಯ ಡಾಕ್ಟರ್ ವಿಜಯ. ಪತ್ರಕರ್ತ ಉಗಮ್ ಶ್ರೀನಿವಾಸ್, ರಂಗಪಂಚಮಿ ಸಂಸ್ಥಾಪಕ ಕಾರ್ಯದರ್ಶಿ ನಂಜುಂಡಸ್ವಾಮಿ ತೋಟವಾಡಿ, ಶ್ರೀಮಾತಾ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ್, ರಮೇಶ್ ಪೂಜಾರಿ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.